ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಹೊಸದುರ್ಗ ಪೊಲೀಸ್ ಠಾಣೆ ಹಲವು ಶಾಲಾ ಕಾಲೇಜುಗಳ ಸಹಯೋಗದೊಂದಿಗೆ ಮಾದಕ ವಸ್ತುಗಳ ಕುರಿತು ಜಾಗೃತಿ ಅಭಿಯಾನ ಕಾರ್ಯಕ್ರಮ ಜರುಗಿತು. ನಗರದ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳನ್ನುದ್ದೇಶಿಸಿ ನಡೆದ ಈ ಕಾರ್ಯಕ್ರಮವು ಟಿಬಿ ಸರ್ಕಲ್ನಿಂದ ಜಾಗೃತಿ ನಡಿಗೆಯೊಂದಿಗೆ ಪ್ರಾರಂಭವಾಯಿತು. ಜಾಗೃತಿ ನಡಿಗೆಯಲ್ಲಿ ಮಾದಕ ವಸ್ತುಗಳ ಬಳಕೆ ಕುರಿತು ಅರಿವು ಮೂಡಿಸುವ ಘೋಷವಾಕ್ಯಗಳು, ಮಾದಕ ವಸ್ತುಗಳಿಂದಾಗುವ ಪರಿಣಾಮಗಳ ಎಚ್ಚರಿಕೆಯ ಸಂದೇಶಗಳನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಲಾಯಿತು. ಅಶೋಕ ರಂಗಮಂದಿರದ ಪ್ರಾಂಗಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಹಿರಿಯೂರು ಉಪವಿಭಾಗದ ಡಿವೈಎಸ್ಪಿ ಚೈತ್ರಾರವರು ಮಾದಕ ವಸ್ತುಗಳ ದುಶ್ಚಟದಿಂದ ವೈಯಕ್ತಿಕವಾಗಿ ಮತ್ತು ಸಮುದಾಯದ ಮೇಲಾಗುವ ಪರಿಣಾಮಗಳ ಕುರಿತು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ನಮಗೆ ಯಾವಾಗಲೂ ಜೀವನದಲ್ಲಿ ಅಭ್ಯಾಸ ಮತ್ತು ಚಟಕ್ಕೆ ವ್ಯತ್ಯಾಸ ಇದೆ ಅಲ್ವಾ? ಅಭ್ಯಾಸ ಚಟ ಎರಡು ಒಂದೇನಾ? ಅಭ್ಯಾಸಕ್ಕೂ ಚಟಕ್ಕೂ ವ್ಯತ್ಯಾಸ ಇದೆ. ಅಭ್ಯಾಸ ಅಂದ್ರೆ ನೀವು ಯಾವ್ದಾದ್ರೂ ಒಂದು ಕೆಲಸ, ಈಗ ಒಬ್ರಿಗೆ ಡ್ರಾಯಿಂಗ್ ಮಾಡೋದು ಅಥವಾ ಓಲ್ಡ್ ಕಾಯಿನ್ಸ್ ಕಲೆಕ್ಟ್ ಮಾಡೋದು ಅಥವಾ ಇನ್ನೊಂದು ಒಂದು ಅಭ್ಯಾಸ ಇರುತ್ತದೆ. ಅದರಿಂದ ಅವ್ರಿಗೂ ಏನು ತೊಂದರೆ ಆಗಲ್ಲ, ಬೇರೆಯವ್ರಿಗೂ ಏನು ತೊಂದರೆ ಆಗಲ್ಲ. ಅವನು ಅದನ್ನ ಅಭ್ಯಾಸವಾಗಿ ರೂಢಿ ಮಾಡ್ಕೊತಾನೆ, ಅದೊಂದು ಹ್ಯಾಬಿಟ್ ಅಂತ ಅವನು ಕಲ್ಟಿವೇಟ್ ಮಾಡ್ಕೊಂಡು ಹೋಗ್ತಾನೆ, ಅದರಿಂದ ಒಳ್ಳೆ ರಿಸಲ್ಟ್ಸ್ ನೋಡ್ತಾನೆ. ಅದನ್ನು ಚೂಸ್ ಮಾಡೋದು ನಿಮಗೆ ಬಿಟ್ಟಿದ್ದು. ಚಟ ಚಟ ಏನಂದ್ರೆ ನಿಮಗೆ ಅದನ್ನ ಮಾಡೋದಕ್ಕೆ ಈಗ ಅಭ್ಯಾಸ ಆದ್ರೆ ಅದನ್ನ ನೀವು ದಿನ ಮಾಡ್ಬೇಕು ಅಂತೇನಿಲ್ಲ, ನೀವು ದಿನ ಮಾಡಲ್ಲ, ನಿಮಗೆ ಮನ್ಸಿಗೆ ಅನ್ಸ್ದಾಗ ಮಾಡ್ತೀರ. ಅದರಿಂದ ಯಾವಾಗೂ ಯಾವ ದುಷ್ಪರಿಣಾಮ ಆಗಲ್ಲ, ಮೇಜರ್ಲಿ ನಿಮ್ ಮೇಲೆ ಏನೂ ಆಗಲ್ಲ. ಚಟ ಹಂಗಲ್ಲ, ಚಟ ಏನು ಮಾಡಿದ್ದನ್ನ ಮತ್ತೆ 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 ಮಾಡ್ತಾನೆ ಇರ್ಬೇಕು ಅನ್ನೋದು ಚಟ. ಅಭ್ಯಾಸನ ಚಟ ಮಾಡ್ಕೊಳ್ಳೋದು ಯಾರ ಕೈಲಿದೆ? ಯಾರ ಕೈಲಿದೆ? ಇಂಡಿವಿಜುವಲ್ಸ್ ಕೈಲಿದೆ ಅಲ್ವಾ? ಅದರಲ್ಲಿ ಸರ್ಕಾರದ್ದಾಗ್ಲಿ, ಪೊಲೀಸ್ದಾಗ್ಲಿ, ಇನ್ನೊಂದ್ರದ್ದಾಗ್ಲಿ ಪಾತ್ರ ಎಷ್ಟಿದೆ ಎಷ್ಟಿದೆ? ನಮ್ಮ ಪಾತ್ರ ಎಷ್ಟಿದೆ? ನಿಮ್ಮ ಅಭ್ಯಾಸನ ಚಟ ಮಾಡೋದ್ರಲ್ಲಿ ನಮ್ಮ ಪಾತ್ರ ಎಷ್ಟಿದೆ ಹೇಳಿ? ನಮ್ಮ ಪಾತ್ರ ಇದೆಯಾ ಇಲ್ಲ? ಪಾತ್ರ ನಿಮ್ದೆ. ಅಭ್ಯಾಸನ ಚಟ ಮಾಡ್ಕೊಳ್ಳೋ ಪಾತ್ರದಲ್ಲಿ ಇನ್ವಾಲ್ವ್ ಆಗೋದು ನೀವೇ ಮಾತ್ರ. ಚಟ ಏನಾಗುತ್ತೆ ಅಂದ್ರೆ ನೀವು ಒಂದು ಈಗ ಕುಡಿತ, ಸಿಗರೇಟು, ಡ್ರಗ್ಗು, ಎಕ್ಸೆಟ್ರಾ, ಇದಕ್ಕೆ ಅಡಿಕ್ಷನ್ ಆಗೋದು ಯಾವಾಗ ಸ್ಟಾರ್ಟ್ ಆಗ್ತಾರೆ? ಈಗ ಮುಂಚೆ ಆದ್ರೆ ಒಂದು 50 ವರ್ಷ 100 ವರ್ಷ ಹಿಂದೆ ತಗೊಳ್ಳಿ. ಅವಾಗ ಕೆಲಸ ಮಾಡಿ ಹೊಟ್ಟೆ ಬಟ್ಟೆಗೆ ದುಡ್ಕೊಂಡ್ರೆ ಸಾಕಾಗೋದು, ಅಷ್ಟಕ್ಕೆ ಜೀವನ ಇತ್ತು. ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ನಾನು ಹೇಳೋದು 50 ರಿಂದ 100 ವರ್ಷ. ಇಲ್ಲ, ನಿಮ್ಮ ತಂದೆ ತಾಯಿಯವ್ರು ಚಿಕ್ಕವರಿದ್ದಾಗ ಅವ್ರಿಗೆ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಏನಿತ್ತು? ದುಡ್ದು ಹೊಟ್ಟೆಗಾಗಷ್ಟು ದುಡ್ದ್ರೆ ಸಾಕಾಗೋದು, ಅಷ್ಟೇ ಅವ್ರಿಗೆ ಸಿಕ್ತಿತ್ತು. ಐ ಮೀನ್ ಟು ಸೇ ಸರ್ವೈವಲ್, ಬದುಕಕ್ಕೆ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡಕ್ ಆಗ್ತಿದ್ದು ಅವ್ರಿಗೆ, ಹೌದಾ ಇಲ್ಲ? ಆದ್ರೆ ಈಗ ಲೈಫ್ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗಿದೆ, ಕೆಲಸ ಇದಾರೆ, ಎಲ್ಲರೂ ಫೈನಾನ್ಷಿಯಲಿ ಸೌಂಡ್ ಆಗಿದ್ದೀರಾ, ಎಜುಕೇಶನ್ ವೈಸ್ ಸೌಂಡ್ ಆಗಿದ್ದೀರಾ, ಸೋಷಿಯಲ್ ಲೈಫ್ ಚೆನ್ನಾಗಿದೆ ನಿಮ್ದು, ಎಲ್ಲ ಚೆನ್ನಾಗಿದೆ. ಹ್ಯೂಮನ್ ನೇಚರ್, ಈಗ ಅವ್ರಿಗೆ ಸರ್ವೈವಲ್ ಏನು ಸಮಸ್ಯೆ ಇಲ್ಲ, ಊಟ ತಿಂಡಿ ಬಟ್ಟೆಗೇನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಅವ್ನ ಏನ್ ಮಾಡ್ತಾನೆ, ಆಟೋಮೆಟಿಕ್ ಆಗಿ ಲಕ್ಸುರಿ ಬಗ್ಗೆ ಅಥವಾ ಪ್ಯಾಶನ್ ಬಗ್ಗೆ ಮನುಷ್ಯ ಯೋಚನೆ ಮಾಡೋದ್ ಕಾಮನ್, ಹೌದಲ್ವಾ? ನಿಮ್ಗೆ ಈಗ ಊಟ ಬಟ್ಟೆ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ ಅಂದಾಗ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ? ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತ ಅನ್ಸಲ್ಲ ನಿಮಗೆ? ಆಯ್ತು, ವೀಕ್ಲಿ ಒಂದು ಯಾವ್ದಾದ್ರು ಟೂರ್ಗೆ ಹೋಗೋಣ, ಇಲ್ಲ ಯಾವ್ದಾದ್ರು ಹೋಟೆಲ್ಗೆ ಹೋಗೋಣ, ಇಲ್ಲ ಇನ್ನೊಂದೇನ ಮಾಡೋಣ ಅಂತ ಅನ್ಸುತ್ತೆ ಅಲ್ವಾ? ದಟ್ ಇಸ್ ಹ್ಯೂಮನ್ ನೇಚರ್. ಅದೇ ರೀತಿ ಅಡಿಕ್ಷನ್, ನಿಮ್ಮನ್ನ ಪರ್ಟಿಕ್ಯುಲರ್ಲಿ ನಿಮ್ಮ ಏಜ್ ಗ್ರೂಪ್ನ ನಾವು ಯಾಕೆ ಟಾರ್ಗೆಟ್ ಮಾಡಿದೀವಿ ಅಂತಂದ್ರೆ, ಈ ಡ್ರಗ್ ಅಡಿಕ್ಷನ್ ಆಗಿರ್ಬೋದು, ಆಲ್ಕೋಹಾಲಿಕ್ ಅಡಿಕ್ಷನ್ ಆಗಿರ್ಬೋದು, ಇದನ್ನ ನಾವೇನಾದ್ರೂ ಪರಿವರ್ತನೆ ಮಾಡ್ಕೋಬೇಕು ಅಂತಂದ್ರೆ, ವಿ ಶುಡ್ ಕ್ಯಾಚ್ ಯು ಯಂಗ್. ನೀವು ಅಡಿಕ್ಷನ್ ಆಗಿ ಹೋಗಿ ಮಿಡಲ್ ಏಜ್ ರೀಚ್ ಆದಾಗ
ನಮ್ಗೆ ನಿಮ್ಮನ್ನ ಪುನರ್ ಪರಿವರ್ತನೆ ಮಾಡೋದು ಭಾರಿ ಕಷ್ಟ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದಕ್ಕೆ ಅನ್ನೋ ಕಾನ್ಸೆಪ್ಟ್ ಮೇಲೆ ವಿ ಆರ್ ಕ್ಯಾಚಿಂಗ್ ಯು ಯಂಗ್ ಮೈಂಡ್ಸ್ ಅಲ್ಲಿ ಆ ಈ ಅವೇರ್ನೆಸ್ ತುಂಬಿದ್ರೆ ಪ್ರಾಪರ್ಲಿ ನೀವು ನೆಕ್ಸ್ಟ್ ನೀವು ಆ ಒಂದು ಬ್ಯಾಡ್ ಪಾತ್ ಗೆ ನೀವು ಹೋಗಲ್ಲ, ಮತ್ ಈಗಾಗಲೇ ನೀವು ಹೋಗಿರೋದನ್ನ ನೀವು ಚೇಂಜ್ ಮಾಡೋ ಪ್ರಯತ್ನ ನೀವು ಮಾಡ್ತೀರಾ. ಮತ್ತೆ ಇನ್ನೊಬ್ರು ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಯಾವ್ದು ಕಾನೂನು ಬಿಗಿ ಇಲ್ಲ ಅಂತ, ಎಲ್ಲ ಇಲ್ಲಿ ಗಮನ ಇಟ್ಟು ಕೇಳಿ ಈ ಕಡೆ, ಕಾನೂನು ಬಿಗಿ ಇಲ್ಲ ಅನ್ನೋದು ನಿಮ್ಮ ಕಲ್ಪನೆ ಅಷ್ಟೆ, ನಿಮ್ಗೆ ಗೊತ್ತಿಲ್ಲ, ನಾಟ್ ಅವೇರ್ ಅಷ್ಟೆ. ಅದ್ರ ಬಗ್ಗೆ NDPS ಆಕ್ಟ್ ಅಂತ, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂದ್ಬಿಟ್ಟು 1985 ನಮ್ಮ ದೇಶದಲ್ಲಿ ಆ ಆಕ್ಟ್ ಜಾರಿ ಬರುತ್ತೆ. ಆ ಆಕ್ಟ್ ಜಾರಿ ಬರಕ್ಕೂ ಹಿನ್ನೆಲೆ ಇದೆ. ಏನ್ ಹಿನ್ನೆಲೆ ಇದೆ? ಇಂಡಿಯಾ ಅವಾಗ ತಾನೇ ಇಟ್ ವಾಸ್ ಇನ್ನ ನಮ್ಮಲ್ಲಿ ಲಿಬರಲೈಸೇಷನ್ ಸ್ಟಾರ್ಟ್ ಆಗಿರ್ಲಿಲ್ಲ, 1991 LPG ಸ್ಟಾರ್ಟ್ ಆಗಿತ್ತು. ಬಿಫೋರ್ ದಟ್ ನಮ್ಮಲ್ಲಿ ಇನ್ನ ನಮ್ಮ ಮಾರ್ಕೆಟ್ ಓಪನ್ ಆಗಿರ್ಲಿಲ್ಲ. ಡ್ರಗ್ ಮಾಫಿಯಾ ಸಣ್ಣದಾಗಿ ಸ್ಟಾರ್ಟ್ ಆಗಕ್ಕೆ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯ್ತು. ಹಾಗಾಗಿ ಅದು ಇಟ್ ವಿಲ್ ಬಿಕಮ್ ಎ ಮಿನಿ ಸೋಷಿಯಲ್ ಇವಿಲ್ ಆಗುತ್ತೆ. ಇದು ಮುಂದೆ ಒಂದಿನ ದೊಡ್ಡ ಹರ್ಡಲ್ ಆಗುತ್ತೆ ನಮ್ಮ ದೇಶದ ಬೆಳವಣಿಗೆಗೆ ಅಂತ ಹೇಳಿ ನಮ್ಮ ಅಂದಿನ ಸರ್ಕಾರ ಈ ಆಕ್ಟ್ ನ ಜಾರಿ ಮಾಡಿದೆ. ಆ ಜಾರಿ ಆದಾಗ್ಲಿಂದಲೂ ಇಲ್ಲಿವರೆಗೂ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಆಕ್ಟ್ ಅದು. ನಿಮಗೆ ಗೊತ್ತಿಲ್ಲ ಅಷ್ಟೇ, ನಮ್ಮಲ್ಲಿ ಡ್ರಗ್ಸ್ ಅಂದ್ರೆ ಯಾವುದು, ನಾರ್ಕೋಟಿಕ್ಸ್ ಅಂದ್ರೆ ಏನು, ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸಸ್ ಅಂದ್ರೆ ಏನು. ಈಗ ಡ್ರಗ್ಸ್ ಅನ್ನ ನಾವು ಕಂಪ್ಲೀಟ್ ಬ್ಯಾನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಮೆಡಿಸಿನಲ್ ಪರ್ಪಸ್ಗೂ ಡ್ರಗ್ ನಾವು ಬಳಸ್ತೀವಿ, ರಿಸರ್ಚ್ ಪರ್ಪಸ್ಗೂ ನಾವು ಡ್ರಗ್ ಬಳಸ್ತೀವಿ. ನಿಮ್ಮ ಕೆಲವೊಂದು ಟ್ಯಾಬ್ಲೆಟ್ಸ್ ಅಥವಾ ಇನ್ನೊಂದಲ್ಲಿ ನೀವು ನೋಡಿರ್ಬೋದು ಶೆಡ್ಯೂಲ್ ಹೆಚ್ ಡ್ರಗ್ಸ್ ಅಂತ ಪ್ಯಾಕೆಟ್ ಹಿಂದೆ ಇರುತ್ತೆ. ಎಷ್ಟು ಜನ ನೋಡಿದೀರ? ನೋಡಿಲ್ಲ, ಓಕೆ ಗುಡ್, ನೋಡದೇ ಇರೋರು ನೋಡಿ ಆಯ್ತಾ. ಸೊ ಯಾವ ಡ್ರಗ್ ಯಾವ ಶೆಡ್ಯೂಲ್ ಅಲ್ಲಿ ಬರುತ್ತೆ, ಎಷ್ಟು ಕ್ವಾಂಟಿಟಿ ಮಾತ್ರ ಅದನ್ನ ಒಬ್ರು ಬಳಸ್ಬೋದು, ಎಷ್ಟು ಕ್ವಾಂಟಿಟಿ ಅದು ಹೆಚ್ಚಿಗೆ ಇದ್ರೆ ಅದ್ರ ಮೇಲೆ ಕೇಸ್ ಹಾಕ್ಬೇಕು ಅನ್ನೋದು ಕ್ಲಿಯರ್ ಆಗಿದೆ. ಸರ್ಕಾರನೂ ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಮ್ಗೆ ಕ್ಲಾರಿಟಿ ಕೊಟ್ಟಿದೆ. ಹೊಸದುರ್ಗ ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಣ್ಣ ಮಾತನಾಡಿ, ಪ್ರಸ್ತುತ ಹೊಸದುರ್ಗ ನಗರದಲ್ಲಿ ಮಾದಕ ವಸ್ತುಗಳ ದುಶ್ಚಟದ ನಿಗ್ರಹಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಿಸಿದರು. ಯಾಕೆ ಮಾದಕ ವಸ್ತು ಅಂದ್ರೆ ಮತ್ತು ಪದಾರ್ಥ ಅಷ್ಟೇ, ಅದನ್ನ ಯುವಕರು ಸೇವನೆ ಮಾಡಬಾರ್ದು. ನಿಮಗೆ ನಾವು ಹೇಳುವಂತದ್ದು ಅವಶ್ಯಕತೆ ಏನಲ್ಲ, ಬಹಳಷ್ಟು ಜನ ನೀವು ಟಿವಿಯಲ್ಲಿ ನೋಡಿರ್ತೀವಿ, ಮೊನ್ನೆ ಜನವರಿ ಫಸ್ಟ್ಗೆ ಡಿಸೆಂಬರ್ ತಕ್ಕ ಫಸ್ಟ್ ಯುವಕರು ಯುವತಿಯರು ಯಾವ್ಯಾವ ರೀತಿ ತೂರಾಡ್ತಿರ್ತಾರೆ, ಆ ಕೆಲಸ ಆಗ್ಬಾರ್ದು ಅಂತೇಳಿ ಒಂದು ಜಾಗೃತಿ ಕಾರ್ಯಕ್ರಮ ನಾವು ಕಳೆದಿವಿ. ಇದಕ್ಕೆ ನೀವು ದುಶ್ಚಟಿಕೆ ಈ ಒಂದು ಮಾದಕ ವಸ್ತುವಿನ ದುಶ್ಚಟಿಕೆ ನೀವು ಬಗೆ ಆದ್ರೆ ಅದರಿಂದ ಬರಕ್ಕೆ ಸಾಧ್ಯತೆ ಇಲ್ಲ. ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಈ ಹಿಂದೆ ಒಂದು 3 ನಾವು ಒಬ್ಬ ಯುವಕ ಸೇವನೆ ಮಾಡಿದಾಗ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಕಳಿಸಿದ್ದೆ ನಾನೇ. ಆಮೇಲೆ ಅವ್ರು ಬೇರೆ ಆಗಿ ಹೊರ ಬಂದ, ಹೊರ ಬಂದ್ಮೇಲೆ ಆ ಒಂದು ಚಟನ್ ಬಿಡ್ಬೇಕಂತ ಮನೆಯಲ್ಲೆಲ್ಲ ಇಪ್ಪಿಸಿದವ್ರು, ಅವ್ನಿಗೆ ಇರಕ್ ಆಗ್ಲಿಲ್ಲ. ಆಟೋಮೆಟಿಕ್ ಆಗಿ ಒಂದು ವಾರದಲ್ಲಿ ಮಗ ಸತ್ತದವನು, ಅಂದ್ರೆ ಅವನ ಅದಕ್ಕೆ ಮೂಲ ದಾಸನ ಆಗ್ಬಿಟ್ಟು ನಮ್ಮ ಮಕ್ಳು, ಅದು ಬಿಟ್ಟರೆ ಅವ್ನು ಬದುಕಂಗಿಲ್ಲ. ಅದಕ್ಕಾಗಿ ಯಾವುದೇ ದುಶ್ಚಟವನ್ನು ಅದನ್ನ ಪೂರ ಅದಕ್ಕಾಗಿ ಮೀಸಲಿಡಬಾರ್ದು. ನಿಮಗೆ ತಂದೆ ತಾಯಿಗಳು ಯಾರು ವಿದ್ಯಾರ್ಥಿಗಳು ಹೇಳಿದಾಗ ನಿಮಗೆ ಓದಕ್ಕೆ ಕಳಿಸ್ತಾರೆ, ಓದ್ಬೇಕು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಅಧಿಕಾರಿಗಳಾಗಿ ನೀವು ಸಮಾಜದಲ್ಲಿ ಬೆಳಕಿಗೆ ಬರ್ಬೇಕಂತೇಳಿ ನಿಮ್ಮ ತಂದೆ ತಾಯಿ ಆಶೆ ಪಡ್ತಾರೆ. ಅದನ್ನೆಲ್ಲ ಬಿಟ್ಟು ಬಹಳಷ್ಟು ಯುವಕರು, ನಾನು ನೋಡಿದಾಗ ನಾವೆಲ್ಲ ಔಟ್ಸೈಡ್ನ ರವರ್ಸೋದಲ್ಲಿ ಬಹಳಷ್ಟು ಯುವಕರು ವಿದ್ಯಾರ್ಥಿಗಳು ಅಂತಲ್ಲ ಬಹಳಷ್ಟು ಯುವಕರು ಬಹಳಷ್ಟು ಜನ ಅಲ್ಲೇ ಕುಳಿತಂತ ಕುಂತಿದ್ದಾರೆ. ನಮ್ಮ ಜೀಪ್ ನೋಡಿದ ತಕ್ಷಣ ಯಾರು ನೋಡುತ್ತೆ, ಬಟ್ ನಾವೇನು ಮಾಡುತ್ತಿದ್ದಾರೆ ನಿಮ್ಮಷ್ಟು ನೀವೇ ತಿಳ್ಕೋಬೇಕು, ತಿಳ್ಕೊಂಡು ನೀವು ಜಾಗೃತರಾಗಬೇಕು. ಆ ಥರ ನೀವು ಇನ್ನ ಹೋದ ವಯಸ್ಸಿನಲ್ಲಿ ಬಹಳಷ್ಟು ಜನ ಅಲ್ಲಿ ಔಟ್ಸೈಡ್ನಲ್ಲಿ ಅಲ್ಲಿ ಇಲ್ಲಿ ಸುಮಾರು ಆ ಗುಡ್ಡದಲ್ಲಿ ಆ ಮನೆಗಳ ಕಡೆ ಹಳೆ ಮನೆ ಕಟ್ಟಿದ್ದಾರೆ ಅಲ್ಲೆಲ್ಲ ಕುಂತ ನಾವು ಎಷ್ಟೋ ಸಾರಿ ಓಡಿಸಿ ಹೋಗಿದ್ವಿ, ಬಟ್ ಅದು ಆಗ್ಬಾರದು. ಬಹಳಷ್ಟು ಡಿಗ್ರಿ ಕಾಲೇಜ್ ನಾವೆಲ್ಲ ರೌಂಡ್ಸ್ ಮಾಡಬೇಕಾದ್ರೆ ಬಹಳಷ್ಟು ಹುಡುಗರು ನೋಡಿರ್ತೀನಿ, ಹೋಗಿ ಚೇಕ್ ಬಂದಾಗ ಯಾರು ಎಲ್ಲೇನು ಕುಂತಿರ್ತಾರೆ ಏನೇನು ಮಾಡ್ತಿರ್ತಾರೆ ಅಂತೇಳಿ. ಈ ಹೋದ ವಯಸ್ಸಿನಲ್ಲಿ ಹೋದ್ರಿ, ಬಟ್ ಆ ಥರ ಅಲ್ಲಿ ಕುಂತು ಈ ಡ್ರಿಂಕ್ಸ್ ಮಾಡೋದಾಗಲಿ, ಬೀಡಿ, ಸಿಗರೇಟು, ಗುಟ್ಟುಗ, ಸಣ್ಣ ಸಣ್ಣ ಮಕ್ಕಳು ಹುಡುಗಿ ಗುಟ್ಟುಗಾಕೆಲ್ಲ ಹೋಗ್ತಾರೆ, ಅವ್ರಿಗೆ ಮಾತಾಡೋಕ್ಕೂ ಆಗ್ತಾರೆ, ಅಷ್ಟು ಬಾಯಿ ತುಂಬ ಯಾವಾಗ ಹುಡುಗನೇ ಕೇಳ್ತಾರೆ. ಬಟ್ ಅದೆಲ್ಲ ಒಳ್ಳೇದಲ್ಲ. ಅದು ನೀವೆಲ್ಲ ಯುವಕರು ನಿಮ್ಮನ್ನೇ ನೆಚ್ಚಿಕೊಂಡು ತಂದೆ ತಾಯಿರ್ತಾರೆ, ಮತ್ತೆ ದೇಶ ಕೂಡ ನಿಮ್ಮಲ್ಲಿ ನಿಂತಿರೋದು. ಯುವಕರು ನೀವು ಇವತ್ತಿನ ದಿನ ನೀವು ಏನು ಹೆಚ್ಚೆ ಇಡ್ತೀರಿ ಅದೇ ಬಹಳ ಇಂಪಾರ್ಟೆಂಟು. ನೀವು ಹೆಚ್ಚೆ ಇಡಬೇಕಾದ್ರೆ
ಯೋಚನೆ ಮಾಡಿ ನೀವು ಒಂದು ಡಿಸಿಷನ್ ತಗೊಂಡು ನೀವು ಹೆಜ್ಜಿಡ್ಬೇಕಾಗ್ತದೆ. ಇದರ ಅರ್ಥ ಇಷ್ಟೇ, ಚೆನ್ನಾಗಿ ಓದಬೇಕು, ಇಂಥ ದುಶ್ಚಟಗಳಿಗೆ ಬೆಲೆ ಆಗೋದು ಬೇಡ ಅಂತ ಹೇಳ್ತಾ ನನ್ನ ಮಾತು. ಹಿಂದಿನ ಕಾಲದಾಗೆಲ್ಲ ಹೆಂಗಿತ್ತಪ್ಪ ಅಂದ್ರೆ ಮಕ್ಕಳುಗಳು ಒಳ್ಳೆ ದಾರಿಯಲ್ಲಿ ಬೀಳ್ತಾ ಇದ್ರು, ಅಂದ್ರೆ ಹ್ಯುಮ್ಯಾನಿಟಿ ಇರ್ತಿತ್ತು ಮಕ್ಕಳಲ್ಲಿ, ಹ್ಯುಮ್ಯಾನಿಟಿ ಇರ್ತಿತ್ತು, ಒಂದು ವಿನಯತೆ ಇರ್ತಿತ್ತು, ಒಳ್ಳೆ ದಾರಿಯಲ್ಲಿ ಬೆಳೀತಾ ಇದ್ರು. ಬಟ್ ಅವ್ರು ಹಿಂದಕ್ಕೆಲ್ಲ ಏನಾಯ್ತಪ್ಪ ಅಂದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಕ್ಕಂಥ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಯಾರಿಗೆ? ಪೇರೆಂಟ್ಸ್ಗೆ. ಏನಕ್ಕಂದ್ರೆ ಅವ್ರು ಒಳ್ಳೆ ಸೌಲಭ್ಯಗಳು ಇರಲಿಲ್ಲ, ಮತ್ತೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಎಜುಕೇಶನ್ ದೊಡ್ಡ ಸಮಸ್ಯೆ ಆಯ್ತು ಹಿಂದಿನ ಕಾಲದಲ್ಲಿ. ಆದ್ರೆ ಪ್ರಸ್ತುತವಾಗಿ ಏನಾಗಿದೆ ಅಪ್ಪ ಅಂದ್ರೆ ಎಜುಕೇಶನ್ ಸಮಸ್ಯೆ ಇಲ್ಲ, ಒಳ್ಳೆ ಅವಕಾಶಗಳು ಇದಾವೆ, ಒಳ್ಳೆ ಸೋರ್ಸಸ್ ಇದೆ, ಆಟೋಮೆಟಿಕ್ ಹಿಂಗೆ ಯಾವ ಕಾಲೇಜ್ ಸೇರಿಸ್ಕೊಂಡಾಗ ಒಳ್ಳೆ ಎಜುಕೇಶನ್ ತಗೊಂತಿದ್ದಾರೆ. ಆದ್ರೆ ಏನ್ ಸಮಸ್ಯೆ ಆಗಿದೆಯಪ್ಪ, ಪೇರೆಂಟ್ಸ್ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಏನಾಗಿದೆಯಪ್ಪ ಅಂದ್ರೆ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಬೆಳೆಸ್ತಕ್ಕಂಥದ್ದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್. ಎಜುಕೇಶನ್ ಸಮಸ್ಯೆ ಇದೆ ಪ್ರಸ್ತುತವಾಗಿ. ಏನಕ್ಕೆಂದ್ರೆ ಎಲ್ಲ ಯೋಚಿಸಿದ್ರ ಈಗಲೇ ಆಲ್ರೆಡಿ ಈ ಏಜಲ್ಲಿ ನೀವು ಸ್ಮೋಕಿಂಗ್, ಆಲ್ಕೋಹಾಲ್, ಎಲ್ಲ ಅಪರಾಧಿಕ ಚಟುವಟಿಕೆಗಳಲ್ಲಿ ಕೊಲೆ, ದರೋಡೆ, ಸುಲಿಗೆಗಳು, ಪೋರ್ನೋಗ್ರಫಿ ಇರ್ಬೋದು, ಡ್ರಗ್ ಅಡಿಕ್ಷನ್, ಇಂತಹ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದೀರ. ಅದರಿಂದ ತಂದೆ ತಾಯಿಗಳಿಗೆ ಒಳ್ಳೆಯ ದಾರಿಯಲ್ಲಿ ಬೆಳೆಸ್ತಕ್ಕಂಥದ್ದು ದೊಡ್ಡ ಚಾಲೆಂಜ್ ಟಾಸ್ಕ್ ಆಗಿದೆ. ಈ ಪ್ರಸ್ತುತ ಏನಕ್ಕೆ ಅವಶ್ಯಕವಾಗಿದೆ ಎಂಬ ಒಂದು ಮಾದಕ ವಸ್ತುಗಳ ಒಂದು ಜಾಗೃತಿ ಕಾರ್ಯಕ್ರಮ ಏನಕ್ಕೆ ಅವಶ್ಯಕವಾಗಿದೆ ಅಂದ್ರೆ ಪ್ರತಿದಿನ ಭಾರತದಲ್ಲಿ 10 ಜನ ಡ್ರಗ್ ಅಡಿಕ್ಷನ್ ಇಂದ ಸೂಸೈಡ್ ಮಾಡ್ಕೊತಿದ್ದಾರೆ. ಅರ್ಥ ಆಯ್ತಲ್ಲ, ಒಂದು ದಿನಕ್ಕೆ 10 ಜನರು ಬರೀ ಡ್ರಗ್ ಅಡಿಕ್ಷನ್ ಆಗಿ ಸೂಸೈಡ್ ಮಾಡ್ಕೊತಿದ್ದಾರೆ. ಹಾಗಾದ್ರೆ ಮಾದಕ ವಸ್ತು ಅಂದ್ರೆ ಏನು? ಮಾದಕ ವಸ್ತು ಅಂದ್ರೆ ನಮ್ಮ ಒಂದು ಕೇಂದ್ರೀಯ ಸಿಸ್ಟಮ್ ಅನ್ನ, ಕೇಂದ್ರೀಯ ನರ ವ್ಯವಸ್ಥೆಯನ್ನ, ಬ್ರೈನ್ ಸಿಸ್ಟಮ್ ಅನ್ನ, ಕೆಲವೊಂದು ಐಟಮ್ಸ್ ಪದಾರ್ಥಗಳು ಏನ್ ಮಾಡ್ತಾರೆ ಸೇವನೆಯಿಂದ ಕಂಪ್ಲೀಟ್ ಕಂಟ್ರೋಲ್ ಮಾಡ್ತಾನೆ. ಆಕ್ಟಿವ್ ಇರಬೇಕು, ಇನ್ಆಕ್ಟಿವ್ ಇರಬೇಕು, ಒಂದು ಪ್ರಾಂತ್ಯದಲ್ಲಿ ಇರಬೇಕು, ನಿದ್ರಾವಸ್ಥೆಯಲ್ಲಿ ಇರಬೇಕು, ಕೆಲವೊಂದು ಐಟಮ್ ಡಿಸೈಡ್ ಮಾಡ್ತಾರೆ. ಅವೇ ಮಾದಕ ವಸ್ತುಗಳು. ಬರೀ ಮಾದಕ ವಸ್ತು ಅಂದ್ರೆ ಬರೀ ಗಾಂಜಾಗಳು ಬರೋದಿಲ್ಲ, ಸಿಗರೇಟ್ ಇರ್ಬೋದು, ಆಲ್ಕೋಹಾಲಿಕ್ ಇರ್ಬೋದು, ಇವೆಲ್ಲವೂ ಸಮೇತ ಮಾದಕ ವಸ್ತುಗಳು. ಓಕೆ, ಮಾದಕ ವಸ್ತುಗಳ ಸೇವನೆಯಿಂದ ಏನು ದುಷ್ಪರಿಣಾಮಗಳು ಏನಾಗುತ್ತೆ, ಅವ್ರ ಲಕ್ಷಣಗಳು ಏನಿರುತ್ತಪ್ಪ ಅಂದ್ರೆ ಕಂಪ್ಲೀಟ್ ಯಾರು ಅಡಿಕ್ಷನ್ ಆಗಿರುತ್ತಲ್ಲ. ಓಕೆ, ಅಡಿಕ್ಷನ್ ಅಂದ್ರೆ ಏನಂದ್ರೆ ಒಂದು ಒಂದು ವಸ್ತುವನ್ನು ನೀವು ಅದನ್ನ ಸೇವನೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಇನ್ ಕೇಸ್ ಅದು ನೀವು ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಬಾಡಿ ಕಂಪ್ಲೀಟ್ ಸಪೋರ್ಟೇ ಮಾಡೋದಿಲ್ಲ, ಊಟ ಮಾಡೋಕ್ಕೂ ಆಗೋದಿಲ್ಲ, ಕಂಪ್ಲೀಟ್ ಶಿವರಿಂಗ್ ಆಗ್ತೀರಾ, ಏನು ಆಕ್ಟಿವಿಟೀಸ್ ಮಾಡೋಕೆ ಆಗಿಲ್ಲ, ಅಂತ ಒಂದು ಸ್ಟೇಟಸ್ನ ಅಡಿಕ್ಷನ್ ಅಂತ ಕರಿತೀವಿ. ಓಕೆ, ಅವ್ರು ಅಡಿಕ್ಷನ್ ಆಗಿರ್ತಕ್ಕಂಥ ಲಕ್ಷಣಗಳು ದುಷ್ಪರಿಣಾಮಗಳು ಏನಪ್ಪ ಅಂದ್ರೆ ಕಂಪ್ಲೀಟ್ ನೀವು ದೈಹಿಕ ಹಾಗೂ ಮಾನಸಿಕ ಒಂದು ಆರೋಗ್ಯ ಹದಗೆಟ್ಟೋಗುತ್ತೆ. ಅರ್ಥ ಆಯ್ತಲ್ಲ, ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಕಂಪ್ಲೀಟ್ ಹದಗೆಟ್ಟೋಗುತ್ತೆ. ನಿಮ್ಮ ಬ್ರೈನ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಪ್ರತಿಯೊಂದೂ ಸಮಸ್ಯೆ ಒಳಗಾಗುತ್ತೆ. ಬಿ ಪಿ ಜಾಸ್ತಿ ಆಗುತ್ತೆ, ಶುಗರ್ ಬರುತ್ತೆ, ಪ್ರತಿಯೊಂದು ನಿಮ್ಮದು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಮೆಮೊರಿ ಲಾಸ್ ಆಗುತ್ತೆ, ಒಳ್ಳೆ ಸಂಬಂಧಗಳು ಬಿಲ್ಡಪ್ ಆಗೋದಿಲ್ಲ, ಫ್ರೆಂಡ್ಶಿಪ್ ತಗೊಂತೀರ, ಪದೇ ಪದೇ ಜಗಳ ಮಾಡ್ಕೊತೀರ ಪೇರೆಂಟ್ಸ್ ಹತ್ರ, ಯಾವಾಗಲೂ ಸಿಂಗಲ್ ಇರೋಕೆ ಪ್ರಯತ್ನ ಪಡ್ತೀರಾ, ಇದು ದುಷ್ಪರಿಣಾಮಗಳು. ಯಾವ ರೀತಿ ಅವಾಯ್ಡ್ ಮಾಡ್ಬೇಕಪ್ಪ, ಯಾವ ರೀತಿ ಓವರ್ಕಮ್ ಮಾಡ್ಬೋದು ಅಡಿಕ್ಷನ್ ಆಗೋದು ಅಂದ್ರೆ ಮೇನ್ ಒಳ್ಳೆಯ ಸ್ನೇಹಿತರನ್ನ, ಒಳ್ಳೆಯ ಫ್ರೆಂಡ್ಶಿಪ್ನ ಬೆಳೆಸ್ಕೋಬೇಕು, ಒಳ್ಳೆಯ ಸ್ನೇಹ ಜೊತೆಗೆ ಫ್ರೆಂಡ್ಶಿಪ್ನ ಬೆಳೆಸ್ಕೋಬೇಕು, ಒಳ್ಳೆಯ ವ್ಯವಸ್ಥೆಗಳನ್ನ ರೂಪಿಸ್ಕೋಬೇಕು. ಇಲ್ಲಿ ಬೆಳಿಗ್ಗೆ ಎದ್ಬಿಟ್ಟು ಯೋಗ ಧ್ಯಾನಗಳು, ಫಿಸಿಕಲ್ ಆಕ್ಟಿವಿಟೀಸು, ಮತ್ತೇನೋ ಸ್ಪೋರ್ಟ್ಸಲ್ಲಿ ಕಲ್ಚರಲ್ ಇವೆಂಟ್ಸಲ್ಲಿ ನೀವು ತೊಡಗಿಸ್ಕೊಬೇಕು. ಯಾವಾಗಲೂ ಬ್ಯುಸಿಯಾಗಿರ್ಬೇಕು, ಬ್ಯುಸಿಯಾಗಿದ್ರೆ ಅದ ಕಡೆ ಗಮನ ಹೋಗೋದಿಲ್ಲ, ಹಿರಿಯರ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು, ಮತ್ತು ಅನಿಮಲ್ಸ್ ಇರ್ಬೋದು, ನೇಚರ್ ಜೊತೆ ಎಲ್ಲ ನೀವು ಟೈಮನ್ನು ಸ್ಪೆಂಡ್ ಮಾಡಿದಾಗ ಅದರಿಂದ ನೀವು ಓವರ್ಕಮ್ ಮಾಡ್ಬೋದು. ಇಷ್ಟೆಲ್ಲ ಆದರೆ ಇದರ ಸಂಬಂಧ ಕಾಯ್ದೆ ಕಾನೂನುಗಳಿದೆ ಅಪ್ಪ ಅಂತ ಅಂದರೆ NTPS ಆ್ಯಕ್ಟ್ ಅಂತ 1985 ಅಲ್ಲಿ ಜಾರಿಗೆ ಬರುತ್ತೆ. ಅದರಲ್ಲಿ ಏನು ಹೇಳೋದಪ್ಪ ಅಂದರೆ ನಾವು ಗಾಂಜಾ ವಸ್ತು, ಮಾದಕ ದ್ರವ್ಯಗಳು ಅಥವಾ ಗಾಂಜಾ ವಸ್ತುಗಳನ್ನು ನಾವು ಬೆಳೆಯೋದಾಗಲಿ, ಸಾಗಾಟ ಮಾಡೋದು, ಸಂಗ್ರಹಣೆ ಸೇವನೆ ಮಾಡೋದು ಇವೆಲ್ಲ ಸಮೇತ ಕಾನೂನು ಬಾಹಿರ ಅಂತ ಹೇಳುತ್ತೆ. ಇಷ್ಟು ಪನಿಷ್ಮೆಂಟ್ ಹೇಗಿದೆಯಪ್ಪ ಅಂದರೆ ಪನಿಷ್ಮೆಂಟು 1 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಜೈಲು ವಾಸ ಇದೆ, ಮತ್ತು ಫೈನ್ ಎಷ್ಟಿದೆಯಪ್ಪ ಅಂದರೆ 1,000 ರಿಂದ 10 ಲಕ್ಷದ MOವರೆಗೂ ಫೈನ್ ಇದೆ. ಅದರಿಂದ ನಿಮಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಯೂತ್ಸ್ ಇದ್ದೀರಾ, ಈ ಟೈಮ್ ನಿಮ್ಮದು ಓದ್ತಕ್ಕಂಥ ಟೈಮ್, ಅರ್ಥ ಆಯ್ತಲ್ಲ, ಓದ್ತಕ್ಕಂಥ ಟೈಮಲ್ಲಿ ಓದಬೇಕು, ಕೆಲಸಕ್ಕೆ ಆ ಟೈಮಲ್ಲಿ ಕೆಲಸ ಮಾಡಬೇಕು, ಮದುವೆ ಆಗೋ ಟೈಮಲ್ಲಿ ಮದುವೆ ಆಗಬೇಕು. ಅರ್ಥ ಆಯ್ತಲ್ಲ, ನೀವೀಗ ಆಲ್ರೆಡಿ ಲವ್ ಹೋಗಿ ಅಂದ್ಕೊಂಡು ಈಗಲೇ ಎಲ್ಲ ಅದು ಟ್ರೈ ಮಾಡ್ತಾ ಇರ್ತೀರ, ಅದೆಲ್ಲ ಜೀವನ. ಒಂದು ಸರಿ ನೀವು ಟೈಮ್ ಕಳೆದ್ರೆ ಮತ್ತೆ ನಿಮ್ಮ ಜೀವನದಲ್ಲಿ ಟೈಮ್ ಬರೋದಿಲ್ಲ, ಅದು ಅರ್ಥ ಮಾಡ್ಕೋಬೇಕು. ಅದಾದಲ್ಲ, ನಿಮ್ಮ ಮನೆಯಲ್ಲಿ ನೀವು ಏನು ಎಜುಕೇಷನ್ ಮುಗಿಸಿ ಕೆಲಸ ತಗೊಂಡು ಆಟೋಮೆಟಿಕ್ಕು ಒಂದು ಟೈಮಲ್ಲಿ ಮದುವೆ ಮಾಡ್ತಾರೆ. ಅದರಿಂದ
ನೀವು ಓದ ಕಡೆ ಗಮನ ಕೊಟ್ಟು ಒಳ್ಳೆ ಕೆಲಸ ತಗೊಂಡು ನಿಮ್ಮ ತಂದೆ ತಗೊಂಡು ಏನು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಪ್ರತಿಫಲ ತೋರಿಸ್ಕೊಂಡು ಅಂತ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ಬಳಕೆಯ ನಿಗ್ರಹಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಸನ್ನದ್ಧಗೊಳ್ಳುವಂತೆ ಕರೆ ನೀಡಲು ವೇದಿಕೆಯಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂತ ಮಾದಕ ವಸ್ತುಗಳನ್ನ ಹೇಗೆ ತಡೆಗಟ್ಟಬೇಕು ಅಂತ ಎಲ್ಲರಿಗೂ ಪರಿವರ್ತನೆ ಮಾಡಬೇಕಾಗಿ ತಿಳಿಸಕ್ಕಾಗಿ ನಮ್ಮ ಕಾಲೇಜಿಂದ ಇಲ್ಲಿವರೆಗೂ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಮೊದಲು ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ನಾವು ಯಾವಾಗ ಜನಿಸಿರ್ತೀವೋ ಅವಾಗಿಂದ ಏನ್ ಕನ್ಸ್ಕೊಂಡಿರ್ತಾರೆ ಅಂದ್ರೆ ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಇನ್ನು ಇದ್ರೆ ಅಂದ್ರೆ ಯಾರಾದ್ರೂ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇರ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ಯಾವ ತಂದೆ ತಾಯಿ ಕೂಡ ನನ್ನ ಮಗ ಕುಡ್ತ ಕೊಡಬೇಕು, ಧೂಮಪಾನ ಕೊಡಬೇಕು ಅಂತ ಆಸೆ ಪಟ್ಟಿರೋಲ್ಲ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನೋಡ್ಬೇಕು, 10 ಭಾಗ ನೌಕರಿ ಹೋಗೋ ಉದ್ದೇಶ ಹೊಂದಿದ್ರೆ ಇನ್ 90 ಭಾಗ ಅದರಲ್ಲೂ ಈಗಿನ ಕಾಲದಲ್ಲಂತೂ ಧೂಮಪಾನ ಮದ್ಯಪಾನ ಈ ತರ ಅನೇಕ ದುಶ್ಚಟಗಳಿಗೆ ಒಳಗಾಗಿ ನಮ್ಮ ತಂದೆ ತಾಯಿಗೆ ಅತಿ ಹೆಚ್ಚಿನಾಗಿ ನೋವನ್ನ ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಅಂದ್ರೆ ಹಳ್ಳಿ ಮನೆಗಳಲ್ಲಾಗ್ಲಿ ಯಾವುದೇ ಮನೆಗಳಾಗ್ಲಿ ಮನೆಗೊಬ್ರು ಕೊಡುಗಳು ಆ ರೀತಿಯ ಪ್ರಜೆಗಳು ಸಿಕ್ಕೇ ಸಿಗ್ತಾರೆ. ಆದ್ರೆ ನಾವು ನಮ್ ಜಗತ್ತಿಗೆ ಒಬ್ಬ ಉತ್ತಮ ಪ್ರಜೆಯಾಗಿರ್ಬೇಕೆ ಹೊರತು ಈ ರೀತಿಯ ದುಶ್ಚಟಗಳಿಗೆ ಒಳಗಾಗಿರ್ಬಾರ್ದು. ಹೊಸದುರ್ಗ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಭೀಮನಗೌಡ ಪಾಟೀಲ್, ಮಹೇಶ್ ಕುಮಾರ್, ಸಿಬ್ಬಂದಿ ವರ್ಗದವರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪದವಿ ಪೂರ್ವ ಕಾಲೇಜು ಮತ್ತು ಎಸ್ಜೆಎಂ ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.